ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಸ್ವರ್ಣ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿಮೇಡ್ ಡ್ರೆಸ್ ಅನ್ನ ಹೇಗೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಟೈಲರ್ಸ್ಗೆ ನಾವು ರೆಡಿ ಡ್ರೆಸ್ ಅನ್ನ ಆಲ್ಟ್ರೇಷನ್ ಮಾಡೋದು ಕೊಟ್ರೆ ಆಲ್ಮೋಸ್ಟ್ 50-60 ಆ ತರ ತಗೋತಾರೆ. ಬಟ್ ಮನೆಯಲ್ಲೇ ನಾವು ಈಸಿಯಾಗಿ ವಿತಿನ್ 10 ಮಿನಿಟ್ ಅಲ್ಲಿ ಆಲ್ಟ್ರೇಷನ್ ಮಾಡ್ಕೋಬಹುದು. ಸೊ ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಈಸಿಯಾಗಿ ಮತ್ತೆ ಕೆಲವೊಂದು ಟ್ರಿಕ್ಸ್ ನ ಹೇಳ್ಕೊಡ್ತೇನೆ. ನೀವು ನೋಡ್ತಾ ಇರ್ಬೋದು, ಇದು ನಾನು ತರಿಸ್ಕೊಂಡಿರುವಂತಹ ರೆಡಿ ಡ್ರೆಸ್ಸು. ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿರುವಂಥದ್ದು. ಕಾಟನ್ ಮೆಟೀರಿಯಲ್ ಇದು. ಸೊ ಇದು ನನ್ನ ರೆಡಿ ಡ್ರೆಸ್, ನ್ಯೂ ಇಯರ್ಗೆ ಅಂತ ತಗೊಂಡಿರುವಂತಹ ಡ್ರೆಸ್ಸು. ಇದು ಆಕ್ಚುಲಿ ಕರೆಕ್ಟಾಗಿ ನನ್ನ ಸೈಜ್ ಇದೆ, ಎಕ್ಸ್ಟ್ರಾ ಸ್ಮಾಲ್ ಸೈಜ್ ಇದೆ. ಸೊ ನಂದು 32 ಇಂಚ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸ್ಮಾಲ್ ಸೈಜ್ ನನಗೆ ಸಾಕಾಗುತ್ತೆ. ಬಟ್ ಇಲ್ಲಿ ನಾವು ಬಾಡಿ ಶೇಪ್ ಕೂರೋದಿಲ್ಲ, ಹಾಗಾಗಿ ಇದಕ್ಕೆ ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ನಾವು ಯಾವುದೇ ರೆಡಿ ಡ್ರೆಸ್ ತಗೊಂಡ್ರು ಒಂದು ಸ್ಮಾಲ್ ಚೇಂಜಸ್ ಮಾಡ್ಬೇಕಷ್ಟೆ. ಮತ್ತೆ ಇದಕ್ಕೆ ವಿತ್ ಪ್ಯಾಂಟ್ ಸಹ ಕೊಟ್ಟಿದ್ದಾರೆ, ಪಲಾಜೋ ಪ್ಯಾಂಟ್ ನೋಡ್ತಾ ಇರ್ಬೋದು ನೀವು. ಎರಡು ಸಹ ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ. ಸೊ ಈಗ ಇದನ್ನ ಯಾವ ತರ ಆಲ್ಟ್ರೇಷನ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಈಗ ಇದನ್ನ ಹೇಗೆ ಆಲ್ಟ್ರೇಷನ್ ಮಾಡೋದು ಅಂತ ನೋಡೋಣ. ಸೊ ಇದು ನನ್ನ ರೆಡಿ ಡ್ರೆಸ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಕಾಟನ್ ಮೆಟೀರಿಯಲ್ಸ್ ಅಂದರೆ ನನಗೆ ತುಂಬ ಇಷ್ಟ. ಟಾಪ್ ಲೆಂತ್ ಇರೋದ್ರಿಂದ ಬೇಕು ಅಂದರೆ ನೀವು ಶಾರ್ಟ್ ಮಾಡ್ಕೋಬೋದು, ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಮುಗೀತು. ಬೇಡ ಲೆಂತಿಯಾಗಿ ಇರಲಿ ಅಂತಂದ್ರೂ ನೋ ಪ್ರಾಬ್ಲಮ್. ಸೊ ಮೊದಲು ಇದನ್ನು ಆಲ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಟಾಪನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಆದಮೇಲೆ ನೋಡಿ, ಸ್ಲೀವ್ಸ್ ಸಹ ಅಲ್ಲೇ ಕೊಟ್ಟಿದ್ದಾರೆ, ಬೇಕಂದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬಹುದು, ಬೇಡ ಅಂತಂತಂದರೆ ಸ್ಲೀವ್ಲೆಸ್ ಅಲ್ಲೇ ಇರ್ಬೋದು. ಬಟ್ ನಾನು ಇದನ್ನು ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದ್ರಿಂದ ಅಲ್ಲಿ ಸ್ಲೀವ್ಲೆಸ್ ಅಲೋಡ್ ಇಲ್ಲ. ಸೊ ಹಾಗಾಗಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಆ ಸ್ಲೀವನ್ನು ನಿಧಾನಕ್ಕೆ ಬಿಚ್ಕೋಬೇಕು, ಇಲ್ಲಾಂದರೆ ಸ್ಟಿಚಸ್ ಹಾಳಾಗುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಸೇಫ್ಟಿ ಪಿನ್ನಲ್ಲಿ ಸ್ಲೀವ್ಸನ್ನು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಸ್ಲೀವ್ಸ್ ಅಷ್ಟೇ ಸಾಕಾಗಿರುತ್ತೆ ಅಂತ ಕೊಟ್ಟಿರೋದು. ಸೊ ಈಗ ಯಾವ ರೀತಿ ಆಲ್ಟ್ರ್ ಮಾಡಬೇಕು ಅಂತನ್ನೋದನ್ನು ನೋಡೋಣ. ಸೊ ಟಾಪನ್ನು ಮೊದಲು ಉಲ್ಟಾ ಇಟ್ಕೊಂಡು, ಇದು ಫ್ರಂಟ್ ಪೋರ್ಷನು, ನಾವು ಬ್ಯಾಕ್ ಪೋರ್ಷನಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು. ಸೊ ಸಾಮಾನ್ಯವಾಗಿ ನಾವು ಯಾವುದೇ ಟಾಪನ್ನು ಸ್ಟಿಚಿಂಗ್ಗೆ ಕೊಟ್ಟಾಗ ಸೈಡಲ್ಲಿ ಸ್ಟಿಚ್ ಮಾಡೋದಕ್ಕೆ 1-2 ಇಂಚ್ ಅಂತ ಕೊಡ್ತೀವಿ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೈಡ್ ಸ್ಲಿಟ್ ಇದೆಯಲ್ಲ, ಆ ಡಿಸೈನ್ ಅಥವಾ ಆ ಶೇಪ್ ಏನಿದೆ ಅದು ಹೋಗ್ಬಿಡುತ್ತೆ. ಅಂದರೆ ಕಂಪ್ಲೀಟಾಗಿ ಮಡ್ಚ್ಕೊಂಡಂಗೆ ಆಗುತ್ತೆ, ಆ ಸೈಡ್ ಸ್ಲಿಟ್ ಇದೆಯಲ್ಲ ಅದು ಮಡ್ಚ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಸೈಡ್ ಸ್ಟಿಚ್ ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಸೊ ಯಾವ ಥರ ಆಲ್ಟ್ರೇಷನ್ ಮಾಡಬೇಕು ಹಾಗಾದರೆ ಅಂತಂದರೆ, ಟಾಪನ್ನು ನೀಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಬೇಕು ಫಸ್ಟು. ಸೊ ಒಂದು ಸಾರಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಆದಮೇಲೆ ಮತ್ತೆ ಅದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕು. ಸೊ ಈಗ ನಮಗೆ ಅದು 4 ಪಾರ್ಟ್ ಆಗುತ್ತೆ. ಆಗ ಅದನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿದಾಗ ಅಲ್ಲೊಂದು ಲೈನ್ ಬರುತ್ತೆ ನೋಡಿ. ಸೊ ಆ ಲೈನ್ ಮೇಲೆ ನಾವು ಸ್ಟಿಚ್ ಮಾಡಬೇಕು. ಹೇಗೆ ಸ್ಟಿಚ್ ಮಾಡಬೇಕು ಅಂತಂದರೆ, ನಾವು ಫೋಲ್ಡ್ ಮಾಡಿದಾಗ ಏನು ಲೈನ್ ಬರುತ್ತೋ ಅದನ್ನು ನಾವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆ ಸ್ಲೀವ್ಸಿಂದ ಸ್ವಲ್ಪ ಕೆಳಗಡೆ ಮತ್ತು ಸೈಡ್ ಸ್ಲೀಟಿಂದ ಸ್ವಲ್ಪ ಮೇಲೆ. ಸೊ ಆ ಥರ ಲೈನ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆ ಮಧ್ಯ ಏನಿದೆ ಅದನ್ನು ಜಸ್ಟ್ 1/2 ಇಂಚ್ ಸ್ಟಿಚ್ ಮಾಡಿದ್ರೆ ನಿಮಗೆ ಬಾಡಿಗೆ ಕರೆಕ್ಟ್ ಫಿಟ್ಟಿಂಗಲ್ಲಿ ಕೂರುತ್ತೆ. ನೋಡ್ತಾ ಇರ್ಬೋದು ಈ ಥರ ಫೋಲ್ಡ್ ಮಾಡಿಕೊಂಡು. ತುಂಬ ಕಷ್ಟ ಆಗುತ್ತೆ ಅನ್ನೋರು ಒಂದ್ಸರಿ ಐರನ್ ಸಹ ಮಾಡ್ಕೋಬೋದು, ಆಗ ಬಟ್ಟೆ ಜರುಗೋದಿಲ್ಲ. ಸೊ ಈ ಥರ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಬಾಡಿ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ. ಸೊ ನೋಡ್ತಾ ಇರ್ಬೋದು ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ನೋ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಒಳ್ಳೆ ಫಿಟ್ಟಿಂಗಲ್ಲಿ ಕೂರುತ್ತೆ. ಇದಕ್ಕೆ ಮಷಿನ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನೀವು ನಾರ್ಮಲ್ ನೀಡಲಲ್ಲೂ ಸಹ ಈ ಥರ ಬಾಡಿ ಫಿಟ್ಟಿಂಗ್ಗೆ ಟಾಪನ್ನು ಸ್ಟಿಚ್ ಮಾಡ್ಕೋಬೋದು. ಬೇಕಂದರೆ ಅದು ಸಹ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇನ್ನೊಂದು ಪೋರ್ಷನ್ ಸಹ ನಾನು ಅದೇ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡು ಜಸ್ಟ್ ಅದು ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಗೊತ್ತಾಗಲಿ ಅನ್ನೋ ರೀಸನ್ಗೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ 1/2 ಇಂಚ್ ಸ್ಟಿಚ್ ಮಾಡಿದ್ರೆ ಸಾಕು. ಅಂದರೆ ಆ ಡ್ರೆಸ್ ನಿಮಗೆ ಎಷ್ಟು ಲೂಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಇದು ನನಗೆ ಜಸ್ಟ್ ಎರಡು ಕಡೆ ಹಾಫ್ ಹಾಫ್ ಇಂಚ್ ಅಂದರೆ 1 inch ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ. ಅದೇನಾದರೂ 2 inches 4 inches ಆ ಥರ ಬೇಕಾದರೆ ಅದನ್ನು ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೋಡಿ ಸೈಡ್ ಸ್ಲಿಟ್ ಹಾಳಾಗೋದಿಲ್ಲ, ಅದು ನೀಟಾಗಿ ಹಾಗೇ ಇರುತ್ತೆ. ಸೊ ಈ ಥರ ಎರಡೂ ಕಡೆ ಸ್ಟಿಚ್ ಮಾಡಿಕೊಂಡಾಗ ಆ ಸ್ಟಿಚ್ ಮಾಡಿರೋದು ಸಹ ನಮಗೆ ಕಾಣೋದಿಲ್ಲ, ತುಂಬ ನೀಟಾಗಿರುತ್ತೆ. ಇದಾದಮೇಲೆ ಸ್ಲೀವ್ಸ್ನ ಸ್ಟಿಚ್ ಮಾಡುವಾಗ ಸ್ಲೀವ್ಸ್ ಲೆಂತ್ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಜಸ್ಟ್ 4 inches ಮಾತ್ರ ತೊಗೋತೀನಿ, ನಂದೆಲ್ಲ ಶಾರ್ಟ್ ಸ್ಲೀವ್ ಇರೋದ್ರಿಂದ 4 inches ತೊಗೋತೀನಿ. ನಿಮಗೆ ಸ್ಲೀವ್ ಇಂಚ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಅದ್ರ ಬೇಸ್ ಮೇಲೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ. ಸೊ ನಾನೀಗ ಸ್ಲೀವ್ಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎರಡೂ ಸ್ಲೀವ್ಸ್ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಮೇಲೆ ಕೆಳಗೆ ಆದರೆ ಸ್ಲೀವ್ಸು ಒಂದು ದೊಡ್ಡದಾಗುತ್ತೆ, ಇನ್ನೊಂದು ಕಡೆದು ಚಿಕ್ಕದಾಗುತ್ತೆ. ಸೊ ಹಾಗಾಗಿ ಬಟ್ಟೆನ ಯಾವುದೇ ಬಟ್ಟೆಯನ್ನು ನಾವು ಕಟ್ ಮಾಡುವಾಗ ಒಂದು ಸಾರಿಯಲ್ಲ ಎರಡು ಸಾರಿಯಲ್ಲ ಪದೇ ಪದೇ ಚೆಕ್ ಮಾಡಿಕೊಂಡು ನೆಕ್ಸ್ಟು ನೀವು ಕಟ್ ಮಾಡೋದು ಬೆಟರ್. ಸೊ ಸ್ಲೀವ್ಸ್ ಕಟ್ ಮಾಡಾದಮೇಲೆ 2 fold ಮಾಡಿ ಅದನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ, ನೀವು ಜಸ್ಟ್ ನಾರ್ಮಲ್ ನೀಡಲಲ್ಲಿ ಹೆಮ್ಮಿಂಗ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಡ್ರೆಸ್ ಆಲ್ಟ್ರೇಷನ್ಗೆ ಮಷಿನೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಎರಡೂ ಸ್ಲೀವ್ಸ್ದು ಸ್ಟಿಚ್ ಆಗಿದೆ. ಈಗ ಅದನ್ನು ಟಾಪ್ಗೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡುವಾಗ ಕೆಲವೊಂದು ಸಾರಿ ಆ ಸೈಡ್ ಸ್ಟಿಚ್ ಏನಿದೆ ಅದನ್ನು ಓಪನ್ ಮಾಡಿ ನೆಕ್ಸ್ಟು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀವಿ. ಬಟ್ ಇಲ್ಲಿ ನಾನು ಹಾಗೆ ಮಾಡ್ತಿಲ್ಲ, ಈ ಥರನೂ ಸಹ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಬೋದು. ಜಸ್ಟ್ ನಮ್ಮ ಆರ್ಮ್ ಹೋಲ್ ಎಂಡಿಂಗ್ ಏನಿದೆ ಅಲ್ಲಿಂದ ಸ್ಲೀವ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಎರಡೂ ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ಪದೇ ಪದೇ ನೋಡ್ಕೋತಾ ಸ್ಟಿಚ್ ಮಾಡಬೇಕು. ಬಟ್ಟೆ ಜರುಗಿದ್ರೆ ಸ್ಲೀವ್ಸ್ ಹಾಳಾಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಒಂದು ಡ್ರೆಸ್ನ ಆಲ್ಟ್ರೇಷನ್ ಮಾಡೋದಕ್ಕೆ ಮಿನಿಮಮ್ 10 to 15 minutes ಸಾಕಾಗುತ್ತೆ. ಸೊ ಈಗ ಸ್ಲೀವ್ಸು ಅಟ್ಯಾಚ್ ಮಾಡಿ ಆಯಿತು. ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ನಮಗೆ ಸ್ಲೀವ್ಸ್ ಎಷ್ಟು ಬೇಕು, ನನಗೆ ಇಲ್ಲಿ 6 inches ಇದ್ದರೆ ಸಾಕು, ಎಕ್ಸ್ಟ್ರಾ 1/2 inch ಬಿಡ್ತಾ ಇದ್ದೀನಿ ನಾನು. ಸೊ ನಿಮಗೆ ಬೇಕು ಅಂತಂದರೆ ಎಷ್ಟು ಬೇಕೋ ಅದು ನಿಮ್ಮ ಕಂಫರ್ಟಬಲ್ ಮೇಲೆ ಡಿಪೆಂಡು. ಸೊ ನನಗೆ 6 inches ಸಾಕು. ನಾನು 6 inches ಸ್ವಲ್ಪ ಮುಂದೆ ಅದನ್ನು ಸ್ಲೀವ್ಸನ್ನು ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಟಿಚ್ ಮಾಡುವಾಗ ಕಂಪ್ಲೀಟಾಗಿ ಎಂಡಿಂಗ್ ತನಕ ಸ್ಟಿಚ್ ಮಾಡಿ, ಯಾಕಂದರೆ ಯಾವುದೇ ರೆಡಿ ಡ್ರೆಸ್ ತೊಗೊಂಡಾಗ ಜಸ್ಟ್ 1 stitch ಮಾತ್ರ ಹಾಕಿರ್ತಾರೆ. ಮತ್ತು ಮೀಶೋದಲ್ಲಿ ಒಂದು ಖುಷಿ ವಿಷಯ ಏನು ಅಂದರೆ ಇಲ್ಲಿ ಇಂಟರ್ಲ್ಯಾಕ್ ಸಹ ಮಾಡಿರ್ತಾರೆ. ನಾವು ಯಾವುದೇ ರೆಡಿ ಡ್ರೆಸ್ ತೊಗೊಂಡ್ರೂ ಇಂಟರ್ಲ್ಯಾಕ್ ಇರುತ್ತೆ, ಇದರಿಂದ ಡ್ರೆಸ್ಸು ಬೇಗ ಹರಿಯೋದಿಲ್ಲ. ಸೇಫ್ಟಿಗೆ ನಾವು ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಈ ಥರ ಎರಡೂ ಕಡೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದರೆ ಅಲ್ಲಿಗೆ ನಮ್ಮ ರೆಡಿ ಡ್ರೆಸ್ನ ಆಲ್ಟ್ರೇಷನ್ ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ನಂದೀಗ ಎರಡೂ ಸ್ಲೀವ್ ಅಟ್ಯಾಚ್ ಆಗಿದೆ. ನೋಡ್ತಾ ಇರ್ಬೋದು ಡ್ರೆಸ್ ಈಗ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇದು ನನ್ನ ಆಲ್ಟ್ರೇಷನ್ ಆದಮೇಲೆ ಡ್ರೆಸ್ ಇರೋದು ಈ ಥರ ನೋಡಿ. ಸೈಡ್ ಸ್ಲಿಟ್ ಏನೂ ಹಾಳಾಗಿಲ್ಲ. ಸೊ ಆದಷ್ಟು ನೀವು ಆಲ್ಟ್ರೇಷನ್ ಮಾಡುವಾಗ ಟೈಲರ್ಗೆ ಈ ಥರ ಆಲ್ಟ್ರೇಷನ್ ಮಾಡೋದಕ್ಕೆ ಒಂದ್ಸರಿ ಇನ್ಫಾರ್ಮ್ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ, ಇಲ್ಲ ಸೈಡ್ ಸ್ಲಿಟ್ ಕಂಪ್ಲೀಟಾಗಿ ಹಾಳಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.